Cup Namde. ಇದು ಹರಿದ್ವಾರ್ ರೈಲ್ವೆ ಸ್ಟೇಷನ್ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಇದು ದೇವ್ಭೂಮಿ ಅಂತ ಹೇಳ್ತಾರೆ ಉತ್ತರಾಖಂಡ್ ಇನ್ನೊಂದು ಹೆಸರು. ಬಿಲ್ಡಿಂಗ್ ಅದರ ಬಿಲ್ಡಿಂಗ್ ಕೂಡ ಒಂದು ಟೆಂಪಲ್ ರೂಪದಲ್ಲಿ ಕಟ್ಟಿದ್ದಾರೆ. ಹರಿದ್ವಾರ್ ರೈಲ್ವೆ ಸ್ಟೇಷನ್ ಇಂದ ನಾವು ಇವಾಗ ಸಾಗ್ತಾ ಇರೋ ಜಾಗ ಅಮೃತಸರ್. ಬನ್ನಿ ಅಮೃತಸರ್ಗೆ ಹೋಗೋಣ. ಅಮೃತಸರ್ಗೆ ಸ್ವಾಗತ. ಅಮೃತಸರ್ ಒಂದು ಪಂಜಾಬಲ್ಲಿರುವಂಥ ಒಂದು ಕ್ಷೇತ್ರ. ಎಲ್ಲರಿಗೂ ಅಮೃತಸರ್ಗೆ ಸ್ವಾಗತ. ಅಮೃತಸರ್ ಮಾರ್ಕೆಟಲ್ಲಿ ಓಡಾಡ್ತಾ ಇದ್ದೀವಿ. ಇಲ್ಲಿ ನಿಮಗೆ ತುಂಬ ಲಸ್ಸಿ ಆಮೇಲೆ ಈ ಥರ ಪಟಿಯಲ್ಲ ಸೂಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನ ತೊಗೊಂಡ್ಬೋದು. ಇಲ್ಲಿಗೆ ನಾವು ಗೋಲ್ಡನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಗೋಲ್ಡನ್ ಟೆಂಪಲಿಂದ ಜನೇನ್ಮಾಲ ಭಾಗ ಆಮೇಲೆ ಸಾಯಂಕಾಲ ಭಾಗ ಬಾರ್ಡರ್. ಇದು ಮೇನ್ ಮಾರ್ಕೆಟು. ನಿಮ್ಮ ಎದುರುಗಡೆ ಕಾಣ್ತಾ ಇರೋದೇ ಗೋಲ್ಡನ್ ಟೆಂಪಲ್ಲು. ಗೋಲ್ಡನ್ ಟೆಂಪಲ್ ಇದು ನಂದು ಆಲ್ಮೋಸ್ಟ್ ನಾಲ್ಕನೇದು ಐದನೇ ಸಾರಿ. ಲಾಸ್ಟ್ ಆಗಸ್ಟಲ್ಲೇ ಹೋಗಿದ್ದೆ ನಾನು. ಈಗ ಮತ್ತೆ ನನ್ನ ತಮ್ಮನ ಜೊತೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಶೋ ಬೋಲೆ ಸೋನಿಹಾಲ್ ಶಾಸ್ತ್ರೀಯ ಕಾ. ಇದು ನೀವು ನೋಡ್ತಾ ಇರುವಂಥದ್ದು ಗೋಲ್ಡನ್ ಟೆಂಪಲ್. ತುಂಬಾ ಪ್ರಸಿದ್ಧವಾದಂಥ ಈ ದೇವಸ್ಥಾನಕ್ಕೆ ಸ್ವಾಗತ. ಇವಾಗ ನಾವು ಗೋಲ್ಡನ್ ಟೆಂಪಲ್ ಮುಗಿಸ್ಕೊಂಡು ಕ್ಯಾಂಡ್ ಲಸ್ಸಿ ಫೇಮಸ್ ಅಮೃತಸರ್ ಲಸ್ಸಿ ಅವರ ಅಂಗಡಿಗೆ ಹೋಗ್ತಾ ಇದ್ದೀವಿ. ಈ ಕಂಪ್ಲೀಟ್ ಏನು ಲೈನ್ ಇದೆ ಅದನ್ನು ರಿನೋವೇಟ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಫ್ರೀಡಮ್ ಸ್ಟ್ರಗಲ್ ಒಂದು ಇದನ್ನು ಮಾಡಿದ್ದಾರೆ ಮಾನ್ಯುಮೆಂಟು. ತುಂಬಾ ಚೆನ್ನಾಗಿದೆ ಇಲ್ಲಿ. ಸೊ ಕಂಪ್ಲೀಟ್ ಲೈನ್ ಒಂದು ಇಲ್ಲಿ ನೋಡಿ ಜನೇನ್ವಾಲಾ ಬಾಗ್ ಒಂದು ಸ್ಮಾರಕವಾಗಿ ಇದನ್ನು ಮಾಡಿದ್ದಾರೆ. ಅದನ್ನು ಹೋಗ್ತೀವಿ, ಅದನ್ನು ನಿಮಗೆ ತೋರಿಸ್ತೀವಿ. ಅದ್ರ ಬಗ್ಗೆ ನಾವು ಓದಿದ್ದೀವಿ 1919 ಏನಾಯಿತು. ರೀಸೆಂಟಾಗಿ ಒಂದು ಹಿಂದಿ ಮೂವಿನ ಮಾಡಿದ್ರು ಉದ್ಧಮ್ ಸಿಂಗ್ ಅಂತ, ಅದರಲ್ಲಿ ತುಂಬಾ ಡೀಟೇಲ್ ಆಗಿ ತೋರಿಸಿದ್ದಾರೆ. ಸೊ ಇವಾಗ ನಾವು ಲಸಿ ಕುಡಿದು ವಾಘಾ ಬಾರ್ಡರ್ಗೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಮಾಡಿಫೈ ಮಾಡಿದ್ದಾರೆ ಈ ಜಾಗ ಇಲ್ಲಿ ನೋಡಿ. ಹಾಫ್ ಆನ್ ಹಾಫ್ ಆಫ್ ವೆಹಿಕಲ್ಲು ಇದೆ. ಆಮೇಲೆ ಇಲ್ಲಿ ನೀವು ಯಾವುದೇ ಅಂಗಡಿಯನ್ನು ನೋಡಿದ್ರೆ ಅದರ ನಂಬರು ಮತ್ತು ಅದರ ಟೆಕ್ಸ್ಚರು ಥೀಮು ಒಂದೇ ಕೊಟ್ಟಿದ್ದಾರೆ. ಇದು ಹಾಪ್ ಆನ್ ಆ್ಯಂಡ್ ಹಾಪ್ ಆಫ್ ಬಸ್ಸು. ಡೈಲಿ 10 ಗಂಟೆಗೆ ನಿಮಗೆ ಎಂಟೈರ್ ಅಮೃತಸರ್ ದರ್ಶನ ಮಾಡಿಸುತ್ತೆ. ನಾವು ಇವಾಗ ವಾಘಾ ಬಾರ್ಡರ್ ಇದೇ ಬಸ್ಸಲ್ಲಿ ಹೋಗ್ತಾ ಇರೋದು. 315 ರೂಪಾಯಿ ಹೋಗಿ ಬರೋಕ್ಕೆ. ಸೊ ಚೆನ್ನಾಗಿರುತ್ತೆ ಅಂತ ಹೋಗ್ತಾ ಇರೋದು. ಕಂಪ್ಲೀಟ್ ಎಸಿ ಇದೆ ಇಲ್ಲಿ. ಇದು ನೀವು ಮೇಲೆ ಡಕೌಟ್ ಹೋಗಬೇಕು ಅಂದರೆ ಈಗ ಥರ ಇದೆ. ಇವಾಗ ಜಾಸ್ತಿ ಬಿಸಿಲು. ನಮ್ಮದು -4 ಡಿಗ್ರಿಯಿಂದ 42 ಡಿಗ್ರಿಗೆ ಬಂದಿದ್ದೀವಿ. ಈ ಥರನೂ ನೀವು ಮೇಲೆ ಕೂತ್ಕೊಂಡು ಕಂಪ್ಲೀಟ್ ಸಿಟಿ ವ್ಯೂನ ನೋಡ್ಬೋದು. ನಾವು ಬಿಸಿಲಿದೆ ಅದಕ್ಕೆ ಕೆಳಗಡೆ ಎಸಿಯಲ್ಲೇ ಕೂತ್ಕೊತಾ ಇದ್ದೀವಿ. ಟೆಂಪ್ರೇಚರ್ ತುಂಬ ಏರ್ಪೇರಾದರೆ. ಇವಾಗ ನಾವು ವಾಘಾ ಬಾರ್ಡ್ರಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ನೀವು ನಮ್ಮ ಭಾರತದ ಫ್ಲ್ಯಾಗು, ಆಮೇಲೆ ಆ ಕಡೆ ಪಾಕಿಸ್ತಾನ ಫ್ಲ್ಯಾಗು. ಇವಾಗ ಹೈ ಎನರ್ಜಿ ಫ್ಲ್ಯಾಗ್ ಸೆರೆಮನಿ ಇರುತ್ತೆ, ಅಲ್ಲಿ ಹೋಗ್ತಾ ಇದ್ದೀವಿ. ಜನ ಜಂಗುಳಿ ನೋಡ್ಬೋದು ನೀವು ಹಿಂಗಿದೆ. ಸೊ ನೋಡೋಣ ಬನ್ನಿ. ಕೋಲೋ ಭಾರತ್ ಮತ್ತೆ ಚೆಕ್ಕಿಂಗ್ ಮುಗೀತು. ಇವಾಗ ವಾಘಾ ಬಾರ್ಡ್ರಲ್ಲಿ ಬರ್ತಾ ಇದ್ದೀವಿ. ಈಗ ಅಟಾರಿ ಬಾರ್ಡ್ರ್ ಅಂತಲೂ ಹೇಳ್ತಾ ಇದ್ದೀನಿ. ಸೊ ಇಲ್ಲಿಂದ ಮುಂದೆ ಹೋಗಿ ಅಲ್ಲಿ ಸಿಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಇದು 0 ಕಿಲೋಮೀಟರ್ಸ್ ಅಂತ ಹೇಳ್ತಾರೆ. ಅಲ್ಲಿ ನೋಡ್ಬೋದು ಸ್ವಲ್ಪ ಮುಂದೆ ಅಲ್ಲೆಲ್ಲ ಫೆನ್ಸಿಂಗ್ ಎಲ್ಲ ಹಾಕಿದ್ದಾರೆ. ಅದು ಟ್ರೇಡ್ ಗೇಟ್ ಅದು ಆ ಕಡೆದು. ಇಲ್ಲಿಂದ ನಮ್ಮ ಕೋಲಾರಿಂದ ಟೊಮ್ಯಾಟೋಸು ಅಥವಾ ಬೇರೆ ಬೇರೆ ಉತ್ಪಾದನೆಗಳು ಇಂಡಿಯಾದಿಂದ ಏನು ಟ್ರೇಡ್ ಆಗಿ ಹೋಗುತ್ತೆ ಪಾಕಿಸ್ತಾನದ ಅದು. ಅಲ್ಲಿ ನೀವು ಫೆನ್ಸಿಂಗು ನೋಡ್ಬೋದು. ಇದು ನಮ್ಮ ಇಂಡಿಯನ ಎಂಟ್ರಿ. ಅಲ್ಲಿ ನೀವು 2 ಧ್ವಜ ನೋಡ್ಬೋದು, ನಮ್ಮದು ಭಾರತ ಧ್ವಜ ಆಮೇಲೆ BSF ಧ್ವಜ.
ಇಲ್ಲಿ ನೋಡಿ ನಮ್ಮ ಬಿ ಎಸ್ ಎಫ್ ಕಾನ್ವಾಯ್ ವೆಹಿಕಲ್, ಆಮೇಲೆ ನಮ್ಮ ದೇಶದ ಸ್ತಂಭ ಅಶೋಕ್ ಸ್ತಂಭ. सफाई एवं स्वच्छता को ध्यान में रखते हुए दर्शकों द्वारा यूज की गई पानी की बोतल, प्लास्टिक हाई वोल्टेज हाई एनर्जी ನೋಡಬೇಕು ಅಂದ್ರೆ ನೀವು ಈ ಅಟೇರಿ ಬಾರ್ಡರ್ ಹಾಗೂ ವಾಗಾ ಬಾರ್ಡರ್ ಅನ್ನೋ ಜಾಗಕ್ಕೆ ಬರಬೇಕು. ಏನು ಫುಲ್ ತುಂಬಿರೋ ಸ್ಟೇಡಿಯಂ ತರ ಇದೆ ಇವಾಗ. साथ ही आप सभी दर्शकों से निवेदन है जब तक परेड खत्म ना ಇಲ್ಲಿ ಶನಿದೇವನ ಟೆಂಪಲ್ ಇದೆ, ಅದರದ್ದು ಇವತ್ತು ಯಾವುದೋ ಒಂದು ಸೆಲೆಬ್ರೇಷನ್ ಇದೆ. ಇಲ್ಲಿ ನೋಡ್ಬೋದು ಆನೆ ಬಂದಿದೆ, ಆಮೇಲೆ ಪ್ರೊಸೆಷನ್ ಎಲ್ಲ ಮಾಡ್ತಾ ಇದ್ದಾರೆ. ಜೈ ಶನಿ ಮಾತ. ಇವಾಗ ಸಾಯಂಕಾಲ ನಾವು ಬಂದ್ವಿ ವಾಗಾ ಬಾರ್ಡ್ರಿಂದ. ಆಮೇಲೆ ಸಾಯಂಕಾಲ ಲೈಟಿಂಗ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಗೋಲ್ಡನ್ ಟೆಂಪಲಲ್ಲಿ. ಸೊ ಅದನ್ನು ನೋಡಕ್ಕೆ ಬಂದಿದ್ದೀವಿ. ನೋಡ್ಬೋದು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅದು ರಾತ್ರಿ. ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಕಾಂಪ್ಲೆಕ್ಸ್. All these things are going to be, right? Yeah. Huh? Yeah. One top. One top. I mean, this building.